ಹಿರಿಯರ ಯೋಗಕ್ಷೇಮ ಕಾಪಾಡುವುದು ಎಲ್ಲರ ಕರ್ತವ್ಯ. ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಕರೆ. ಜೀರೋ ಡಿಫೆಕ್ಟ್ ಜೀರೋ ಇಫೆಕ್ಟ್ ಯೋಜನೆ ಜಾಗೃತಿ ಕಾರ್ಯಾಗಾರ. ಕುಡಿಯುವ ನೀರಿನ ಶುದ್ಧತೆ ಪ್ರಮಾಣ ಪತ್ರ ಅಗತ್ಯ ಎಂದ ದೊಡ್ಡ ಬಸವರಾಜ್. ಕಲಬುರಗಿಯ ಚಂಪಾ ಕ್ರೀಡಾಂಗಣದಲ್ಲಿ ಭಾರತೀಯ ಸೇನಾ ಭರ್ತಿ ರ್ಯಾಲಿ. ಯುವಕರ ದೈಹಿಕ ಸದೃಢತೆ ಖಾತ್ರಿಗಾಗಿ ನಡೆದ ದೇಹದಾಢ್ಯ ಪರೀಕ್ಷೆ. ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಮಾಡಲಾದ ಕೋಣದ ಮುಂದೆ ಕಿನ್ನರಿ ನಾಟಕ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವೆ ಉಮಾಶ್ರೀ ಮೆಚ್ಚುಗೆ. ಅಕ್ಟೋಬರ್ 9ರಿಂದ ಸಂಶೋಧನಾ ವಿಧಾನಶಾಸ್ತ್ರ ಕಾರ್ಯಾಗಾರ. ಸೇಡಂ ರಸ್ತೆಯ ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ಆಯೋಜನೆ. ಅಂಬೇಡ್ಕರ್ ನಿಗಮದ ಸೌಲಭ್ಯ ಮೂಲ ಅಸ್ಪೃಶ್ಯರಿಗೆ ಮಾತ್ರ ನೀಡಿ. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಗುರುಶಾಂತ್ ಪಟ್ಟೆದಾರ್ ಆಗ್ರಹ. ಜೇವರ್ಗಿಯಲ್ಲಿನ ಶಾದಿ ಮಹಲ್ ಮಾಲೀಕರ ವಿರುದ್ಧ ಸುಳ್ಳು ದೂರಿನ ಆರೋಪ. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕಾಗಿ ಸೈಯದ್ ಸಜ್ಜಾದ್ ಅಲಿ ಇನಾಮದಾರ್ ಒತ್ತಾಯ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ಹಿರಿಯರ ಆರೋಗ್ಯ ಕಾಪಾಡುವುದು ಎಲ್ಲರ ಕರ್ತವ್ಯವಾಗಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ರವರು ಕರೆ ನೀಡಿದ್ದಾರೆ. ನಮ್ಮ ಹಿರಿಯರು ನಮಗಾಗಿ ಏನೆಲ್ಲ ಕೊಡುಗೆ ನೀಡುತ್ತಾರೆ. ಅವರ ವೃದ್ಧಾಪ್ಯ ಜೀವನದಲ್ಲಿ ದೈಹಿಕ ಹಾಗೂ ಮಾನಸಿಕವಾಗಿ ಕುಗ್ಗುತ್ತಾರೆ. ಹಿರಿಯರ ಯೋಗಕ್ಷೇಮ ಕಾಪಾಡುವುದು ಎಲ್ಲರ ಕರ್ತವ್ಯವಾಗಿದೆ ಎಂದು ವೈದ್ಯಕೀಯ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಕರೆ ನೀಡಿದ್ದಾರೆ. ಜಿಲ್ಲಾ ಪಂಚಾಯತ್ನ ಹಳೆ ಸಭಾಂಗಣದಲ್ಲಿ ಇಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮತ್ತು ವಿವಿಧ ಸ್ವಯಂ ಸೇವಾ ಸಂಸ್ಥೆಗಳ ಸಹಯೋಗದಲ್ಲಿ ಆಯೋಜಿಸಿದ್ದ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಹಿರಿಯ ನಾಗರಿಕರು ಬಹಳ ಸಾರಿ ನಾವು ನೋಡಿ ವಾಕಿಂಗ್ ಹೋಗ್ತಾ ಇರ್ತಾರೆ ಅಂದ್ರೆ ಹಿರಿಯ ನಾಗರಿಕರೇ ಜಾಸ್ತಿ ವಾಕಿಂಗ್ ಹೋಗ್ತಾ ಇರ್ತಾರೆ. ಹಾಗಾಗಿ ತಾವು ನಮ್ಮ ಆರೋಗ್ಯವನ್ನ ಸರಿಯಾಗಿ ಇಟ್ಕೊಳ್ಬೇಕು. ಯಾವುದೇ ನಾಗರಿಕ ಸಮಾಜದ ಕರ್ತವ್ಯ ಏನಂತಂದ್ರೆ ತಮ್ಮ ಹಿರಿಯ ನಾಗರಿಕರನ್ನ ನಾವು ಅವ್ರ ಯೋಗಕ್ಷೇಮವನ್ನು ಸರಿಯಾಗಿ ನೋಡ್ಕೊಳ್ಬೇಕು. ಅವರಿಗೆ ಎಲ್ಲಾ ರೀತಿಯ ಸಹಾಯ ಸಹಕಾರ ಮತ್ತು ಚಿಕಿತ್ಸಾ ವ್ಯವಸ್ಥೆ ಮತ್ತು ಎಲ್ಲಾ ರೀತಿಯ ಭದ್ರತೆಯನ್ನು ಕೊಡ್ತಕ್ಕಂಥ ಸರ್ಕಾರದ ಕರ್ತವ್ಯ ಆಗಿದೆ. ಸರ್ಕಾರ ಖಂಡಿತವಾಗಿ ಹಿರಿಯ ನಾಗರಿಕರ ಏನು ಯೋಗಕ್ಷೇಮ ನೋಡ್ಕೊಳ್ಳಿಕ್ಕೆ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ನಾನು ಅಷ್ಟೇ ಹೇಳಕ್ಕೆ ಹೋಗೋದಿಲ್ಲ. ಅದೆಲ್ಲರ ಇವತ್ತು ಲಾಭವನ್ನು ತಾವು ಪಡ್ಕೊಳ್ಬೇಕು ಮತ್ತು ಅಧಿಕ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಈ ಸರ್ಕಾರಿ ಕಾರ್ಯಕ್ರಮದ ಲಾಭವನ್ನು ನೇರವಾಗಿ ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಬೇಕು. ಮತ್ತು ಇವತ್ತು ವಿಶೇಷವಾಗಿ ನಮ್ಮ ಹಿರಿಯ ನಾಗರಿಕರು ಏನು ಈ ನಮ್ಮ ಕ್ರೀಡೆಯಲ್ಲಿ ಕೂಡ ಏನು ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ
ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸುವರ್ಣ ಮಲಾಜಿ ವಹಿಸಿದ್ದರು. ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯರಾದ ಬಿಜಿ ಪಾಟೀಲ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹೆಬ್ಸಿವರಾಣಿ ಕೋರಲಪಾಟಿ, ವಿಶೇಷ ತಹಸೀಲ್ದಾರ್ ಪ್ರಕಾಶ್ ಚಿಂಚೋಳಿ, ಹಿರಿಯ ನಾಗರಿಕರಾದ ಮುರಳೀಧರರಾವ್ ಕುಲಕರ್ಣಿ ಹಾಗೂ ಇತರರು ಆಗಮಿಸಿದ್ದರು. ಮೊದಲಿಗೆ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಬನ್ಸಿ ಆರ್ ಪವಾರ್ ಅವರು ಎಲ್ಲರನ್ನು ಸ್ವಾಗತಿಸಿದರು. ಇದೇ ಸಂದರ್ಭದಲ್ಲಿ ಇಲಾಖೆಯಿಂದ ಆಯೋಜಿಸಿದ್ದ ಕ್ರೀಡಾಕೂಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟದ ಹಿರಿಯ ನಾಗರಿಕರ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಮೂರನೇ ಸ್ಥಾನ ಪಡೆದ ಸಂಗಮ ಹಾಗೂ ವೆಂಕಟೇಶ್ ಮತ್ತು ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ವಿಜೇತರಾದ 72 ಹಿರಿಯ ಕ್ರೀಡಾಪಟುಗಳಿಗೆ ಸನ್ಮಾನಿಸಲಾಯಿತು. ಜೀರೋ ಡಿಫೆಕ್ಟ್ ಜೀರೋ ಇಫೆಕ್ಟ್ ಯೋಜನೆಯ ಜಾಗೃತಿ ಕಾರ್ಯಾಗಾರದಲ್ಲಿ ಕುಡಿಯುವ ನೀರಿನ ಶುದ್ಧತೆಯ ಪ್ರಮಾಣ ಪತ್ರದ ಅಗತ್ಯತೆಯ ಕುರಿತು ದೊಡ್ಡ ಬಸವರಾಜ್ ಅವರು ಮಾಹಿತಿ ನೀಡಿದರು. ಮಾರುಕಟ್ಟೆಯಲ್ಲಿ ಲಭ್ಯ ಇರುವ ಯಾವುದೇ ವಸ್ತುಗಳ ಖರೀದಿಯಲ್ಲಿ ಅದರ ಗುಣಮಟ್ಟಕ್ಕೆ ನೀಡಲಾಗುವ ಪ್ರಮಾಣ ಪತ್ರಗಳಿಗೆ ಮಹತ್ವವಿದೆ ಎಂದು ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕ ದೊಡ್ಡ ಬಸವರಾಜ್ ಅವರು ಹೇಳಿದ್ದಾರೆ. ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಅಭಿವೃದ್ಧಿ ಸಂಸ್ಥೆ ಜಿಐಇಒಎ ಮತ್ತು ಜಿಐಇಎಂಎ ಆಶ್ರಯದಲ್ಲಿ ಇಂದು ಕಲಬುರಗಿ ನಗರದ ಕೈಗಾರಿಕಾ ವಸಾಹತು ತಯಾರಿಕರ ಸಂಘದ ಸಭಾಂಗಣದಲ್ಲಿ ಆಯೋಜಿಸಿದ್ದ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಹಣಕಾಸಿನ ನೆರವು ಕುರಿತು ಜಾಗೃತಿ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ನಾವು ಡ್ರಿಂಕಿಂಗ್ ವಾಟರ್ ಯೂಸ್ ಮಾಡ್ತೀವಿ, ಅದರಲ್ಲಿ ಬೇರೆ ಸರ್ಟಿಫಿಕೇಶನ್ ಇತ್ತು ಅಂದರೆ ಯು ಕ್ಯಾನ್ ವಿತೌಟ್ ಎನಿ ಹೆಸಿಟೇಷನ್ ನಾವು ನೀರನ್ನ ಕುಡಿಲಿಕ್ಕೆ ಹಿಂದೆ ಮುಂದೆ ಮಾಡೋದಿಲ್ಲ. ತುಂಬ ನಾವು ಗುಲ್ಬರ್ಗ ಜಿಲ್ಲೆಯಲ್ಲಿ ನೋಡ್ತೀನಿ 20 ಲೀಟರ್ ಕ್ಯಾನ್ಗಳು ತುಂಬ ಎಲ್ಲ ಆಫೀಸ್ಗಳಲ್ಲಿ ಎಲ್ಲ ಮನೆ ಮನೆಗಳಲ್ಲಿ ಎಲ್ಲ ಕಡೆಯೂ ನಾವು ಯೂಸ್ ಮಾಡ್ತೀವಿ. ವೆದರ್ ಇಟ್ ಈಸ್ ಸರ್ಟಿಫೈಡ್ ಆಗಿದೆಯಾ, ಬೇ ಸರ್ಟಿಫಿಕೇಶನ್ ಆಗಿದೆಯಾ ಅಂತ ನಾವು ಒಂದು ಸ್ವಲ್ಪ ವಿಚಾರ ಮಾಡಬೇಕು ಖರೀದಿ ಮಾಡೋದಕ್ಕೆ ಹೋದರೆ. ಬಿಕಾಸ್ ನೀವು ಬೇ ಸರ್ಟಿಫಿಕೇಶನ್ ಯಾವುದಾದ್ರೂ ಒಂದು ಇನ್ಸ್ಟಿಟ್ಯೂಟ್ ಇದ್ದರೆ, ಈಗ ನಾವು ವಾಟರ್ ಪ್ಯೂರಿಫೈಯಿಂಗ್ ಪ್ಲಾಂಟ್ ಗುಲ್ಬರ್ಗದಲ್ಲಿ ತುಂಬ ಯೂನಿಟ್ಸ್ ಇದೆ, ಎಲ್ಲ ಯೂನಿಟ್ಸು ನಾವು ಸರ್ಕಾರದಿಂದ ಅವ್ರಿಗೆ ಇನ್ಸೆಂಟಿವ್ಸ್ ಆ್ಯಂಡ್ ಕನ್ಸೆಷನ್ಸ್ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂತಂದರೆ ಅವ್ರದ್ದು ಬಿ ಎ ಸರ್ಟಿಫಿಕೇಷನ್ ಆಗಿಲ್ಲ ಅಂತ. ಸೊ ಯಾವುದಾದ್ರೂ ಒಂದು ಯೂನಿಟ್ಗೆ ನಾವು ಒಂದು ಸಬ್ಸಿಡಿ ಆಯಿತು ಅಥವಾ ಸಹಾಯಧನ ಸರ್ಕಾರದ ಸವಲತ್ತುಗಳನ್ನು ನೀಡಬೇಕಾದ್ರೆ ದಟ್ ಇನ್ಸ್ಟಿಟ್ಯೂಟ್ ಹ್ಯಾಸ್ ಟು ಬಿ ದಟ್ ಪರ್ಟಿಕ್ಯುಲರ್ ಯೂನಿಟ್ ಹ್ಯಾಸ್ ಟು ಬಿ ಸರ್ಟಿಫೈಡ್. ಸೊ ಅದಕ್ಕೆ ಈಗ ನಾವು ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಗಳಿಗೆ ಅನ್ ಕಂಪಲ್ಸರಿ ದೇ ಶುಡ್ ಹ್ಯಾವ್ ದಿಸ್ ಬಿ ಎ ಸರ್ಟಿಫಿಕೇಟ್ ಅಂತಿದೆ. ಬಿ ಎ ಸರ್ಟಿಫಿಕೇಟ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ದೇ ವಿಲ್ ಹ್ಯಾವ್ ಯುವರ್ ಸಪರೇಟ್ ಲ್ಯಾಬ್ ಇದೆ, ಆ ಲ್ಯಾಬ್ನಲ್ಲಿ ದೇ ಶುಡ್ ಮೇಂಟೈನ್ ಮಿನಿಮಮ್ ಪ್ಯಾರಾಮೀಟರ್ಸ್, ಈ ಪ್ಯಾರಾಮೀಟರ್ಸ್ನ ಅವರು ಮೇಂಟೈನ್ ಮಾಡಬೇಕು ಅಂತ ದಿಶೆಯಲ್ಲಿ ಅವರು ಆ ಲ್ಯಾಬ್ ಸೆಟಪ್ ಮಾಡಿರ್ತಾರೆ. ಮತ್ತು ಮೇಲಿನ ಮೇಲೆ ಅವರು ರಿಪೋರ್ಟ್ಸ್ನ ಮತ್ತು ರಿಸಲ್ಟ್ಸ್ನ ದೇ ಶುಡ್ ಸೆಂಡ್ ಇಟ್ ಟು ದಿ ಬಿ ಎಸ್ ಇನ್ಸ್ಟಿಟ್ಯೂಟ್ ಆ್ಯಂಡ್ ಎವ್ರಿ ಇಯರ್ ದೇ ಶುಡ್ ಪೇ ಪರ್ಟಿಕ್ಯುಲರ್ ಫೀಸ್, ಆ ಥರ ಫೀಸ್ ಮಾಡೋದಿದೆ. ಸೊ ನಾವು ಆ ಥರ ಯಾರು ಐ ಎಸ್ ಒ ಸರ್ಟಿಫಿಕೇಟ್ ತಗೋತಾರೆ, ಬಿ ಎಸ್ ಸರ್ಟಿಫಿಕೇಟ್ ತಗೋತಾರೆ ಅಂಥವ್ರಿಗೆ ಎಮ್ ಎಸ್ ಎಮ್ ಇಂದ ಆಯಿತು. ಮತ್ತು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಒಂದು ಕೆ ಸಿ ಟಿ ವಿ ಅಂತ ಒಂದಿದೆ, ಕರ್ನಾಟಕ ಕೌನ್ಸಿಲ್ ಫಾರ್ ಟೆಕ್ನಾಲಜಿ ಸರ್ಟಿಫಿಕೇಷನ್ಗೆ. ಅವರು ಏನು ಮಾಡ್ತಾರೆ ಅಂತಂದರೆ ಅವರು ಸಹ ನಮಗೆ ರಿಎಂಬರ್ಸ್ಮೆಂಟ್ ಮಾಡ್ತೀವಿ. ಐದರ್ ಯು ಕ್ಯಾನ್ ಟೇಕ್ ಇಟ್ ಫ್ರಮ್ ಎಮ್ ಎಸ್ ಎಮ್ಇ, ಆ ಕೆ ಸಿ ಟಿ ವಿ ಇಂದಲೂ ತಗೋಬೋದು, ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿಯಿಂದಲೂ ಸಹ ತಗೋಬೋದು, 50% ಅಂತ ಕೊಡ್ತೀವಿ. ಫಾರ್ ಲ್ಯಾಬ್ ಸೆಟಪ್ಗೆ ನಾವು 50,000 ಅಸಿಸ್ಟ್ ಮಾಡ್ತೀವಿ. ಫಾರ್ ಸರ್ಟಿಫಿಕೇಟ್ಗೆ ಇಟ್ ವಿಲ್ ಚಾರ್ಜ್, ದೇ ವಿಲ್ ಚಾರ್ಜ್. ಸೊ ಈವನ್ ಫಾರ್ ಜೀರೋ ಎಫೆಕ್ಟ್ ಆ್ಯಂಡ್ ಜೀರೋ ಡಿಸ್ಪೋಸಲ್ಗೂ ಸಹ ನಾವು ಡಿಫೆಕ್ಟಿಗೂ ಸಹ ನಾವು ಈ ಚಾರ್ಜ್ ಸಮ ಅಮೌಂಟ್, ಆ ಅಮೌಂಟ್ಗೆ ಎಷ್ಟು ಚಾರ್ಜ್ ಮಾಡ್ತೀವಿ, ಎಂಟರ್ಪ್ರಿನರ್ಗೆ ಎಷ್ಟು ಚಾರ್ಜ್ ಮಾಡ್ತೀವಿ ಅವ್ರದ್ದು, ಅದ್ರದ್ದು ಅವ್ರಿಗೆ ಬರ್ಡನ್ ಆಗಬಾರ್ದು ಅಂತ. ದೇ ಶುಡ್ ನಾಟ್ ಲೂಸ್ ದ ಇಂಟ್ರೆಸ್ಟ್, ಇದು ತುಂಬ ಬರ್ಡನ್ ಆಯಿತು, 2,00,000 ಎಷ್ಟು ಖರ್ಚು ಮಾಡೋದು. ಟು ಸೆಟ್ ಅಪ್ ದ ಬಿ ಎಸ್ ಯೂನಿಟ್, ಒಂದು ವಾಟರ್ ಪ್ಯೂರಿಫೈಯಿಂಗ್ ಪ್ಲಾಂಟ್ಗೆ ಸೆಟಪ್ ಮಾಡಬೇಕಂದ್ರೆ ಒಂದು ಲ್ಯಾಬ್ ಸೆಟಪ್ ಮಾಡಬೇಕಂದ್ರೆ 2,00,000 ಖರ್ಚಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಂಎಸ್ಎಂಇ ಕೈಗಾರಿಕಾ ಅಭಿವೃದ್ಧಿ ಸಂಸ್ಥೆಯ ನಿರ್ದೇಶಕರಾದ ಎಸ್ಎನ್ ರಂಗಪ್ರಸಾದ್ ವಹಿಸಿದ್ದರು. ಸುರೇಶ್ ಜಿ ನಂದ್ಯಾಳ್, ಮಹಮೂದ್ ಖಾನ್, ಅರುಣ್ ಕುಮಾರ್ ಪಾಟೀಲ್ ವೇದಿಕೆ ಮೇಲಿದ್ದರು. ಎಂಕೆ ಆಂಜನೇಯ ಸ್ವಾಗತಿಸಿದರು. ಬಿಎಸ್ ಜವಳಿ ಕಾರ್ಯಕ್ರಮ ನಡೆಸಿಕೊಟ್ಟರು. ಮಾಣಿಕ್ ಎಸ್ ಮುದ್ಗಲ್, ದೇಶ್ಮುಖ್, ವಿಶಾಲ್ ಶಾ, ರಹೀಂ, ಭೀಮರಾವ್ ಪಾಟೀಲ್ ಸೇರಿದಂತೆ ಇತರೆ ಹಲವಾರು ಜನ ಉದ್ದಿಮೆದಾರರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಭಾರತೀಯ ಸೇನಾ ಭರ್ತಿ ರ್ಯಾಲಿ ನಡೆಯುತ್ತಿದ್ದು, ಯುವಕರ ದೈಹಿಕ ಸದೃಢತೆಗಾಗಿ ಖಾತ್ರಿಪಡಿಸಿಕೊಳ್ಳಲು ದೇಹದಾಢ್ಯ ಪರೀಕ್ಷೆಯನ್ನು ನಡೆಸಲಾಗುತ್ತಿದೆ.
ಭಾರತೀಯ ಸೇನಾ ಭರ್ತಿ ರ್ಯಾಲಿಯು ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿದ್ದು ಈ ರ್ಯಾಲಿಯಲ್ಲಿ ಪಾಲ್ಗೊಳ್ಳುತ್ತಿರುವ ಹೈದರಾಬಾದ್ ಕರ್ನಾಟಕ ಯುವಕರಿಗಾಗಿ ಜಿಲ್ಲಾಡಳಿತದಿಂದ ಸೂಕ್ತ ವ್ಯವಸ್ಥೆಯನ್ನ ಕೈಗೊಳ್ಳಲಾಗಿದೆ. ಪ್ರಸ್ತುತ ಬಂಜಾರ ಭವನದಲ್ಲಿ ವಸತಿ ಸೌಲಭ್ಯವನ್ನು ಕಲ್ಪಿಸಲಾಗಿದ್ದು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿದ ಉತ್ತರ ಕರ್ನಾಟಕದ ಬೆಳಗಾವಿ, ಬೀದರ್, ಕಲಬುರಗಿ, ಕೊಪ್ಪಳ, ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳ ಯುವಕರು ಈ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದಾರೆ. ಸೇನೆಯಲ್ಲಿ ಕಾರ್ಯನಿರ್ವಹಿಸುವ ಯುವಕರು ದೈಹಿಕವಾಗಿ ಸದೃಢವಾಗಿರಬೇಕಾದ ಹಿನ್ನೆಲೆಯಲ್ಲಿ ದೇಹದಾಢ್ಯ ಪರೀಕ್ಷೆ ನಡೆಸಲಾಗುತ್ತಿದ್ದು ಎಲ್ಲ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ವೈದ್ಯಕೀಯ ಪರೀಕ್ಷೆ ನಡೆಸಿ ಈ ಹಂತದಲ್ಲಿ ನ್ಯೂನತೆ ಏನಾದರೂ ಕಂಡುಬಂದಲ್ಲಿ ಬೆಂಗಳೂರು, ಹುಬ್ಬಳ್ಳಿ ಅಥವಾ ಬೆಳಗಾವಿಯ ಸೇನಾ ವೈದ್ಯಕೀಯ ಕೇಂದ್ರಗಳಲ್ಲಿ ತಪಾಸಣೆ ನಡೆಸಿ ನಂತರ ವ್ಯಾಸಂಗ ಪ್ರಮಾಣ ಪತ್ರ ಪರಿಶೀಲಿಸಿ ಲಿಖಿತ ಪರೀಕ್ಷೆ ಹಮ್ಮಿಕೊಂಡು ಸೇನೆಗೆ ಭರ್ತಿ ಮಾಡುವ ಪ್ರಕ್ರಿಯೆ ನಡೆಯುತ್ತದೆ. ದೇಹದಲ್ಲಿ ಯಾವುದೇ ನ್ಯೂನತೆ ಇಲ್ಲದ ಹಾಗೂ ಬುಡಕಟ್ಟು ಜನಾಂಗ ಹೊರತುಪಡಿಸಿ ದೇಹದ ಮೇಲೆ ಹಚ್ಚೆ ಇಲ್ಲದ ಯುವಕರಿಗೆ ಮಾತ್ರ ಸೇನೆಯಲ್ಲಿ ಭರ್ತಿ ಮಾಡಿಕೊಳ್ಳಲಾಗುತ್ತಿದೆ. ಭಾರತೀಯ ಸೇನೆಯಲ್ಲಿ ಸೋಲ್ಜರ್ ಜನರಲ್ ಡ್ಯೂಟಿ, ಸೋಲ್ಜರ್ ಕ್ಲರ್ಕ್ ಎಸ್ಕೆಟಿ, ಸೋಲ್ಜರ್ ಟ್ರೇಡ್ಸ್ಮನ್, ಸೋಲ್ಜರ್ ನರ್ಸಿಂಗ್ ಅಸಿಸ್ಟೆಂಟ್ ಮತ್ತು ಸೋಲ್ಜರ್ ಟೆಕ್ನಿಕಲ್ ಹುದ್ದೆಗಳಿಗೆ ಸೇನಾ ಭರ್ತಿ ರ್ಯಾಲಿಯು 2017ರ ಅಕ್ಟೋಬರ್ 14ರವರೆಗೆ ನಡೆಯಲಿದೆ. Down. उधर अपने सामान में, पूरे सामान में अपने उधर बैठाऊंगा मैं. ಜುಲೈ ತಿಂಗಳಲ್ಲಿ ಕಲಬುರಗಿ ನಗರದ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ ಅಂಗವಾಗಿ ಪ್ರಸ್ತುತಪಡಿಸಲಾಗಿದ್ದ ಕೋಣದ ಮುಂದೆ ಕಿನ್ನರಿ ನಾಟಕದ ಕುರಿತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವೆ ಉಮಾಶ್ರೀ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗಷ್ಟೇ ಕಲಬುರಗಿ ನಗರಕ್ಕೆ ಭೇಟಿ ನೀಡಿದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಉಮಾಶ್ರೀ ಅವರು ಕಲಬುರಗಿ ನಗರದ ಐವಾನೆ ಶಾಹಿ ಅತಿಥಿಗೃಹದಲ್ಲಿ ವಿಶ್ರಮಿಸುತ್ತಿರುವ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಭವಾನಿ ಸಿಂಗ್ ಠಾಕೂರ್ ಸೇರಿದಂತೆ ಇತರೆ ಸದಸ್ಯರು ಅವರನ್ನ ಭೇಟಿ ಮಾಡಿ ಕಳೆದ ಜುಲೈ ತಿಂಗಳಲ್ಲಿ ಕಲಬುರಗಿ ನಗರದ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಪತ್ರಿಕಾ ದಿನಾಚರಣೆಯ ಅಂಗವಾಗಿ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರ ವತಿಯಿಂದ ಪ್ರಸ್ತುತಪಡಿಸಲಾಗಿದ್ದ ಕೋಣನ ಮುಂದೆ ಕಿನ್ನರಿ ನಾಟಕದ ಕುರಿತು ಮಾಹಿತಿ ನೀಡಿದರು. ಸಮುದ್ರ ಯಾತ್ರಾ ಒಂದು ಸಣ್ಣ ಸುದ್ದಿ ಯಾತ್ರಾ ಒಂದು ಯಾವುದ್ರಲ್ಲಿ ಅದರ ತೆರವು ಹಾಸ್ಯ ಹೋರಾಟಗಾರರು ಮಿನಿಸ್ಟ್ರು ಎಲ್ಲ ಆಡಳಿತ ಎಲ್ಲ ಬಂದ್ರು ಮೇಡಮ್ ಚಿನ್ನರಿ ಅಂತೇಳಿ ಕಾನ್ಸೆಪ್ಟ್. ಆಕ್ಚುಲಿ ನಾಟಕ ಪತ್ರಕರ್ತರು ಡೈರೆಕ್ಟರ್ ಪತ್ರಕರ್ತರು ಪತ್ರಧಾರರು ಈ ಸಂದರ್ಭದಲ್ಲಿ ಅತೀವ ಆಸಕ್ತಿಯಿಂದ ನಾಟಕದ ಕಥೆಯನ್ನ ಕೇಳಿದ ಸಚಿವೆ ಉಮಾಶ್ರೀ ಅವರು ಪತ್ರಕರ್ತರೇ ಎಲ್ಲಾ ಪಾತ್ರಗಳನ್ನ ನಿರ್ವಹಿಸಿದ್ದಕ್ಕೆ ಹರ್ಷ ವ್ಯಕ್ತಪಡಿಸಿದರು. ಅದೆಲ್ಲ ಇಟ್ಕೊಂಡು
ನಾಟಕದ ಹಾಸ್ಯ ಪಾತ್ರ ಇರ್ಗಾ ಪಾತ್ರವನ್ನ ನಿರ್ವಹಿಸಿದ ಪ್ರಜಾ ಟಿವಿಯ ಕ್ಯಾಮರಾಮನ್ ಗಣೇಶ್ ರವರನ್ನ ಕರೆಸಿದ ಸಚಿವೆ ಉಮಾಶ್ರೀ ಅವರು ನಾಟಕದ ಡೈಲಾಗ್ ಗಳನ್ನ ಹೇಳಿಸಿದರು. ಅದೇ ರೀತಿ ಗಣೇಶ್ ರವರ ಮಿಮಿಕ್ರಿಯನ್ನ ವೀಕ್ಷಿಸಿದ ಅವರು ಸಂತೋಷ ಪಟ್ಟು ಗಣೇಶ್ ರವರನ್ನ ಪ್ರೋತ್ಸಾಹಿಸಿದರು. ಯಾವ ಟಿವಿ ಪ್ರಜಾ ಟಿವಿ
ಇವತ್ತು ಎಂಥಾದ್ರೂ ಸಂತೋಷ ಆಗ್ತಾ ಇದೆ ನಮಗೆ. ಅಲ್ಲ ಅಲ್ಲ ಅಲ್ಲ, ಒಬ್ಬ ಬೇರೆಯವರು ಬಂದು ಇವರು ಸಣ್ಣ ಕಲಾವಿದ ಬಂದು ಕಲಿಯನ್ನು ನೋಡ್ತಾ ಇದ್ರಲ್ಲ, ವಿಚಿತ್ರವಾಗಿ ಬೇರೆ ನಮಗೆ. ಅವರ ಮನಸ್ಸಲ್ಲಿ ಕೂಡ ನಮ್ಮ ಸಣ್ಣ ಕಲಾವಿದನಿಗೆ ಒಂದು ಪುಟ್ಟ ಜಾಗ ಕೊಟ್ಟಿದ್ದಾರಲ್ಲ, ಅವರ ಪುಟ್ಟ ಮನಸ್ಸಲ್ಲಿ ವಿಚಿತ್ರ ಎಂದೇ ರಾಜಕುಮಾರನಿಗೆ. ರಾಜಕುಮಾರ ನಮಸ್ಕಾರ. ನೋಡಿದ್ರೆ ಏನಪ್ಪ ಅವ್ರ ಒಂದು ಸಾಧನೆ, ಒಳ್ಳೆ ತನಕ್ಕೆ ಇವತ್ತು ಅವ್ರು ಮಿನಿಸ್ಟರ್ ಆಗಿದ್ದಾರಲ್ಲ ಅಣ್ಣ ಬರ್ಲಾ. ಚಿತ್ರ ಮಾಡಿದ್ದೀನಿ ಶ್ಯಾಮಲಿಂಗ. ಅವರು ಎಂತ ಮನಸ್ಸು ಅಂತಂದ್ರೆ ಶ್ಯಾಮಲಿಂಗ, ಹಾಲಿನಂತ ಮನಸ್ಸು ಶ್ಯಾಮಲಿಂಗ, ಶ್ಯಾಮಲಿಂಗ ಬರ್ತೀನಿ. ಇದೇ ಸಂದರ್ಭದಲ್ಲಿ ಮೊಬೈಲ್ ಮೂಲಕ ಮತ್ತು ಆಲ್ಬಂ ಮೂಲಕ ಫೋಟೋಗಳನ್ನು ವೀಕ್ಷಿಸಿದ ಸಚಿವೆ ಉಮಾಶ್ರೀ ಅವರು ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ವಿನೂತನವಾಗಿ ಪ್ರಸ್ತುತಪಡಿಸಿದ ಈ ನಾಟಕದ ಕುರಿತು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ನಮ್ದು ಯಾರು ಕೂಲರಲ್ಲಿ ಬಿಡವರೆ, ನೀ ಯಾಕೆ ಪಾರ್ಟಿಸಿಪೇಟ್ ಮಾಡಲಿ ಅಂತ ಕೇಳಿದಾರೆ. ಒಳ್ಳೇದು ಸ್ವಲ್ಪ ಸ್ವಲ್ಪ ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಭವನಿ ಸಿಂಗ್ ಠಾಕೂರ್ ಸೇರಿದಂತೆ ದೇವೇಂದ್ರಪ್ಪ ಅವಂತಿ, ಇಟಿವಿ ವರದಿಗಾರರಾದ ಡಾ ಶಿವರಾಮ್ ಅಸುಂಡಿ, ಉದಯವಾಣಿ ಪತ್ರಿಕೆ ಹಿರಿಯ ಸಂಪಾದಕರಾದ ಹನುಮಂತರಾವ್ ಭೈರಾಮಡಗಿ, ಸಂಗಮನಾಥ್ ರೇವತ್ಗಾಂವ್ ಮತ್ತು ಮಲ್ಲಿಕಾರ್ಜುನ್ ಕಟ್ಟಿಮನಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಚಿವೆ ಉಮಾಶ್ರೀ ಅವರು ಕನ್ನಡ ಚಲನಚಿತ್ರರಂಗದ ಖ್ಯಾತ ನಟಿಯಾಗಿದ್ದು ಕಲಾವಿದರಿಗೆ ಪ್ರೋತ್ಸಾಹದ ಅವಶ್ಯಕತೆ ಇರುವುದನ್ನ ಮನಗಾಣಿದ ಅವರು ಸರಿಸುಮಾರು 1.5 ಗಂಟೆಗಳ ಕಾಲ ಎಲ್ಲ ಪತ್ರಕರ್ತರ ಕಲಾವಿದರೊಂದಿಗೆ ತಮ್ಮ ಸಮಯವನ್ನು ಕಳೆದಿದ್ದು ವಿಶೇಷವಾಗಿತ್ತು. ಇದೇ ವೇಳೆ ಅವರು ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ಸದಸ್ಯರಿಗೂ ಕೂಡ ಬೆಂಗಳೂರಿನಲ್ಲಿ ನಾಟಕ ಪ್ರದರ್ಶನಕ್ಕಾಗಿ ಆಹ್ವಾನಿಸುವ ಮೂಲಕ ತಮ್ಮ ಶ್ರೇಷ್ಠತೆಯನ್ನು ಮೆರೆದಿದ್ದಾರೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಗಾಗಿ ಯೂಟ್ಯೂಬ್ನಲ್ಲಿ ಸುದ್ದಿ ಸಮಯ ಕಲಬುರಗಿ ಅಂತ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.